ರೂಪಾ ವಿರುದ್ಧ ರೋಹಿಣಿ ಕಾನೂನು ಸಮರವನ್ನ ಸಾರಿದ್ದಾರೆ, ಇದನ್ನಿಷ್ಟಕ್ಕೆ ಬಿಡಲ್ಲ ಅಂತ. ರೂಪಾ ಮೇಲೆ ಕೊಟ್ಟಂತಹ ದೂರು ಏನಾಯ್ತು ಹಾಗಾದ್ರೆ? ರೂಪಾ ವಿರುದ್ಧ FIR ಮಾಡ್ತಾರ ಪೊಲೀಸರು? ಅವರ ಪತಿ ಕೂಡ ಇದ್ರ ಬಗ್ಗೆ ನಿನ್ನೆ ಮಾತಾಡ್ತಾ ಇದ್ರು, ರೋಹಿಣಿ ಅವರ ಪತಿ. ಒಂದ್ ವೇಳೆ ಆಗತ್ತೆ ಅನ್ನೋದಾದ್ರೆ ಕಾನೂನಿನ ಸಮರ ಹೇಗಿರುತ್ತೆ ರೂಪಾ ವಿರುದ್ಧ? ರೂಪಾ ವಿರುದ್ಧ ರೋಹಿಣಿ ಕಾನೂನು ಸಮರವನ್ನ ಸಾರಿದ್ರು, ಇದನ್ನಿಷ್ಟಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಮುಂದುವರೆದಂತೆ ನೋಡೋದಾದ್ರೆ ರೂಪಾ ವಿರುದ್ಧ ರೋಹಿಣಿ ಪತಿ ಸುಧೀರ್ ರೆಡ್ಡಿ ಅವರು ದೂರು ಕೊಟ್ಟಿದ್ರು. ಪತ್ನಿಯ ಖಾಸಗಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ ಅಂತ ಹೇಳೋದ್ರ ಮುಖಾಂತರ ಸರ್ಕಾರಿ ಅಧಿಕಾರಿಯ ಗೌರವಕ್ಕೆ ಧಕ್ಕೆ ತರಲಾಗಿದೆ ಅಂತ ರೋಹಿಣಿ ಪತಿ ನಿನ್ನೆ ಆರೋಪ ಮಾಡ್ತಾ ಇದ್ರು. ಇನ್ನು ಕೆಲ ಫೋಟೋಗಳು ಇವೆ ಅಂತ ರೂಪಾ ಅವ್ರು ಹೇಳಿದ್ದಾರೆ. ಏನ್ ಹ್ಯಾಕ್ ಮಾಡಿದಾರ, ನನ್ನ ಪತ್ನಿಯ ಫೋನ್ ಹ್ಯಾಕ್ ಮಾಡಿ ಫೋಟೋವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಸುಧೀರ್ ಅವರು ಮಾಡಿದ್ರು. ಸುಧೀರ್ ರೆಡ್ಡಿ ರೋಹಿಣಿ ಅವರ ಪತಿ, ರೋಹಿಣಿ ಸಿಂಧೂರಿ ಅವರ ಪತಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ನಾವು ರೋಹಿಣಿ ಅವ್ರ ಮೇಲೆ ಏನ ತನಿಖೆ ಆಗ್ಬೋದು, ಹೇಗಾಗ್ಬೋದು ಅಂತ ಇದ್ವಿ. ಈಗ ರೂಪ ಅವ್ರ ಮೇಲೆ ಏನಾಗ್ಬೋದು ಅನ್ನೋ ಕುತೂಹಲ ಇದೆ. ಆಫೀಸರ್ ಅಲ್ಲಿ ನೂರಾರು ಆಫೀಸರ್ಸ್ ಇದ್ದಾರೆ, ಇವ್ರಿಗೆ ಏನು ಅಷ್ಟು ಇಂಟ್ರೆಸ್ಟು, ಏನಿದೆ ಇವ್ರದ್ದು ಪರ್ಸ್ನಲ್ ಅಜೆಂಡಾ ಏನಿದೆ ಇವ್ರದ್ದು, ಅದು ನನಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಶಿ ಆಸ್ ನೋ ವೇ ರಿಲೇಟೆಡ್ ವಿತ್ ಸಿಂಧೂರಿ. ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಅವ್ರ ಪ್ರಾಬ್ಲಮ್ ಏನಿದೆ, ಯಾಕೆ ಮಾತಾಡ್ತಾ ಇದ್ದಾರೆ? ನನಗೆ ಪರ್ಸ್ನಲಿ ಐ ಥಿಂಕ್ ಇಟ್ಸ್ ಜೆಲಸಿ ಸಮ್ವೇರ್, ಇಲ್ಲ ಅಂದರೆ ಅದು ಪ್ರೆಸ್ ನೋಟಲ್ಲಿ ಬರೆದಿರೋ ಥರ ಅವ್ರಿಗೇನೋ ಮಾನಸಿಕ ಪ್ರಾಬ್ಲಮ್ ಇರ್ಬೋದು, ಅದರಿಂದ ಎಲ್ಲರ ಬಗ್ಗೆ ಏನೋ ಒಂದು ಮಾತಾಡ್ತಾ ಇರೋದು. ಅವರು ಫೋಟೋಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಯಾರು ಕೊಟ್ಟಿರೋದ ಫೋಟೋಸು? ಶೀಸ್ ಅ ಪೊಲೀಸ್ ಆಫೀಸರ್, ಲೇಡಿ ಪೊಲೀಸ್ ಆಫೀಸರ್, ಯಾರ್ದೋ ಫೋನ್ ಹ್ಯಾಕ್ ಮಾಡಿದಾರಾ, ಇಲ್ಲಾಂದ್ರೆ ಈ ಮೂರು ಜನಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ ಮೂರು ಜನ? ಅವ್ರನ್ನ ಕೇಳಿ ಕೇಳಿ ಆ ಮೂರು ಜನ ಯಾರು, ಯಾಕೆ ಕಳಿಸಿದ್ದಾರೆ? ಔಟ್ ಆಫ್ ಕಾಂಟೆಕ್ಸ್ಟ್ ಫೋಟೋ ತೆಗೆದ್ಬಿಟ್ಟು ಏನೋ ಅಂತ ಅವ್ರದಲ್ಲಿ ಫೇಸ್ಬುಕ್ ಅವ್ರದ್ದು ಟ್ವಿಟರಲ್ಲಿ ತುಂಬ ಫೋಟೋಸ್ ಇದೆ, ಹಂಗೆ ತೆಗೆದ್ಬಿಟ್ಟು ಯಾರ್ಯಾರೋ ಏನೇನೋ ಹೇಳ್ಬೋದು. ಸೊ ಹೂ ಇಸ್ ಶಿ ಫಸ್ಟ್ ಆಫ್ ಆಲ್ ಅದು, ಆ್ಯಂಡ್ ಹೂ ಆರ್ ದೋಸ್ 3 people ಶಿ ಇಸ್ ನೇಮಿಂಗ್? ನೇಮ್ ಮಾಡಲಿ, ನಾವು ಹೋಗ್ಬಿಟ್ಟು ಕೇಳ್ತೀವಿ, ಅವ್ರು ಕಂಪ್ಲೇಂಟ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಫೋಟೋಸು, ಶಿ ಬಿಂಗ್ ಅ ಪೊಲೀಸ್ ಆಫೀಸರ್ ಐ ಡೋಂಟ್ ನೋ, ಶಿ ಮೇ ಹ್ಯಾವ್ ಆಕ್ಟ್ ಸಮ್ ಅದರ್ಸ್ ಫೋನ್ಸ್, ಇಲ್ಲಾಂದ್ರೆ ಆ ಮೂರು ಜನ ಹೆಸರು ಹೇಳಿ, ಇಲ್ಲಾಂದ್ರೆ ಐ ವಿಲ್ ಕಂಪ್ಲೇಂಟ್ ದಿಸ್ ಓನ್ಲಿ, ಹ್ಯಾಕಿಂಗ್ ಮಾಡಿದಾರೆ. ನಾನು ಸಾಫ್ಟ್ವೇರ್ ಇಂಜಿನಿಯರು, ಯಾರು ಫೋನ್ ಬೇಕೋ ಇವಾಗ ನಿಮ್ಮ ಫೋನು ಬ್ಲೂಟೂತ್ ಆನ್ ಮಾಡಿಬಿಟ್ಟು ಏನೇನೋ ಆ್ಯಪ್ ಹಾಕ್ಬಿಟ್ಟು ನೀವೇನೋ ಯಾರಿಗೋ ಒಬ್ರು ಕಳಿಸಿದ ಆ ಫೋಟೋ ತೆಗೆದ್ಬಿಟ್ಟು ಹಿಂಗೆ ಮಾಡಿದ್ರೆ ಊಹಿಸಿ. ಫಸ್ಟ್ ಆಫ್ ಆಲ್ ಡಿ ಕೆ ರವಿ ಅವ್ರದ್ದು ಇಟ್ಸ್ ಅನ್ಫಾರ್ಚುನೇಟ್ ಇವೆಂಟ್, ಇಟ್ ಆಸ್ ಹ್ಯಾಪನ್ ಇನ್ 2015. ಅವರು ಇವಾಗ ಇಲ್ಲಿ ಇಲ್ಲ, ಅವ್ರ ಬಗ್ಗೆ ನಾವು ಎಷ್ಟು ಡೀಸೆನ್ಸಿ ಅಂದರೆ ನಮಗೆ ಹೋಗಿರೋ ಅವ್ರ ಬಗ್ಗೆ ಯಾವಾಗಲೂ ಮಾತಾಡಬಾರ್ದು, ಯಾವಾಗಲೂ ಮಾತಾಡಿಲ್ಲ, ಎಷ್ಟೋ ಫೇಸ್ ಮಾಡಿದ್ದೀವಿ ನಾವು, ಅವಾಗ ಏನೇನೋ ಆಗಿದೆ. ನಾವು ಆ್ಯಸ್ ಅ ಫ್ಯಾಮಿಲಿ ವಿ ಸ್ಟುಡ್ ಟು ಐ ಸ್ಟುಡ್ ವಿತ್ ಹರ್, ಶಿ ಹ್ಯಾಸ್ ಫೇಸ್ಡ್ ಅ ಲಾಟ್ ಆಫ್ ಇಶ್ಯೂಸ್, ಬಟ್ ಇಫ್ ಈಸ್ ನಾಟ್ ದೇರ್, ಒಬ್ಬರು ಹೋಗಿರೋರ ಬಗ್ಗೆ ಮಾತಾಡೋದು ತುಂಬ ಬ್ಯಾಡ್. ಅದು ಇವಾಗ ಅವರು ಹೇಳ್ತಾ ಇರೋದು ಅದು ಅವ್ರ ಸಂಸ್ಕಾರ, ನಮ್ಮ ಬಗ್ಗೆ ಹೇಳಲ್ಲ, ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಇದು ಲಕ್ಕಿ ಅಲಿ ಇಶ್ಯೂ, ಡ್ಯಾಡಿ ನಮ್ಮ ಮದುವೆಗೆ ಲಕ್ಕಿ ಅಲಿ ಬಂದಿದ್ದಾರೆ. ಆಸ್ ಅ ಸಿಂಗರ್ ಈಸ್ ಅ ಗುಡ್ ಪರ್ಸನ್, ಈಸ್ ಅ ಗುಡ್ ಆರ್ಟಿಸ್ಟ್. ಆಸ್ ಅ ಪರ್ಸನ್ ಅವ್ರದ್ದು ನನ್ನ ಹತ್ರ ನೂರಾರು ಡಾಕ್ಯುಮೆಂಟ್ಸ್ ಇದೆ, ಕೋರ್ಟ್ಗೆ ಎವ್ರಿ ಡೇ ತಿರುಗ್ತಾ ಇದ್ದೀನಿ. 2011 ಅಲ್ಲಿ ಪರ್ಚೇಸ್ ಮಾಡಿರೋದು ಲ್ಯಾಂಡ್, 2011. ಐ ಮ್ಯಾರಿಡ್ ಸಿಂಧು ಇನ್ 2010 ಡಿಸೆಂಬರ್. ಸೊ ಮ್ಯಾರೇಜಿಗೆ ಬಂದಿದ್ದಾರೆ ಲಕ್ಕಿ ಅಲಿ ಅವರು. ಸೊ ಅವರು ಇವ್ರು ಬರೋಕ್ ಮುಂಚೆನೆ ನಮಗೆ ಗೊತ್ತಿದೆ, ನಾವು ಇನ್ನೂ ಎಷ್ಟೊಂದು ಎಕರೆ ಇದೆ, ಎಲ್ಲೆಲ್ಲೋ ಎಕರೆ ಇದೆ. ಅವ್ರು ಪರ್ಚೇಸ್ ಮಾಡಿದ್ದಾರೆ, ಡ್ಯಾಡಿ ಪಾಸ್ ಆದ್ಮೇಲೆ ಅವ್ರದ್ದೆಲ್ಲ ಮಮ್ಮಿಗೆ ಹೆಸರು ಬರಬೇಕು, ನಾವು ತಿರುಗಬೇಕು. ಮನೇಲಿ IAS ಆಫೀಸರ್ ಇದ್ರೇನೋ ನಾವು ಹೋಗ್ಬಿಟ್ಟು ಪೋತಿ ಕಾತನೋ ಏನೋ ಒಂದು ಮಾಡಿಸೋಕೆ ತಿರುಗ್ತೀವಿ. ಅದು ತಿರುಗೋಕೆ ಈ ಆಫೀಸರ್ ಹಸ್ಬೆಂಡ್ ಹೋಗ್ಬಿಟ್ಟು ತಿರುಗ್ತಾ ಇದ್ದಾರೆ ಅಂದರೆ ಬಿಟ್ಬಿಡಲ್ಲ ನಾನು. 2011 ಅಲ್ಲಿ ಪರ್ಚೇಸ್ ಮಾಡಿರೋದು, 2016 ಅಲ್ಲಿ ಕಾಂಪೌಂಡ್ ಹಾಕೋಕೆ ಹೋಗಿದ್ವಿ. ಅವಾಗ ಈ ಲಕ್ಕಿ ಅಲಿ ಅಟ್ ಪ್ರೆಸೆಂಟ್ ಈ ಹ್ಯಾಸ್ 2 lives, ಈಸ್ ಅ ಸೆಲೆಬ್ರಿಟಿ, ರನ್ ಓನ್ ಸೆಲೆಬ್ರಿಟಿ. ನಾವು ಅವ್ರ ಹತ್ರ ಕಾಸಿಲ್ಲ, ಕಾಸಿಗೆ ಅವ್ರ ಅಪ್ಪ ಮಾಡಿರೋದು ಲ್ಯಾಂಡು, ನಮ್ಮ ಪ್ರಾಪರ್ಟಿ. ನಾವು ದುಡ್ಡು ಕೊಟ್ಬಿಟ್ಟು, ನಾವು ಕಾಸು ಕೊಟ್ಬಿಟ್ಟು, ನಮ್ಮ ಡ್ಯಾಡಿ ಕಾಸು ಕೊಟ್ಬಿಟ್ಟು, ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರೋ ಲ್ಯಾಂಡು ಅವ್ರು ಯಾರೋ ಇದು ಮಾಡ್ತಾ ಇದಾರೆ ಅಂದ್ರೆ ಬಿಟ್ಬಿಡ್ಬಿಡ್ತೀವ? ಕೋರ್ಟಲ್ಲಿ ನಡೀತಾ ಇದೆ, ಕೇಸ್ ನಡೀತಾ ಇದೆ, ನಡೀಲಿ. ಅದು ಆದ್ಮೇಲೆ ಆಗಲಿ, 2011 ಅಲ್ಲಿ ಪರ್ಚೇಸ್ ಮಾಡಿರೋದು ಆ ಅಮ್ಮಗೆ ಹೆಂಗೆ ಗೊತ್ತಾಗ್ತಾ ಇದೆ? ಹೂ ಇಸ್ ಲೀಕಿಂಗ್ ದಿಸ್ ಇನ್ಫಾರ್ಮೇಶನ್? ಅಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಾಂದ್ರೆ ITದು ನಮ್ಮ ಡ್ಯಾಡಿ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಕೊಡ್ತೀವಿ. ಇಲ್ಲಿ ನೀವು ಇಲ್ಲೆಲ್ಲ ಎಲ್ಲರನ್ನ ಕೇಳಿ, ಎಷ್ಟು ನಮ್ಗೆ ತುಂಬ ಪ್ರಾಪರ್ಟೀಸ್ ಇದೆ. ವಿ ಆರ್ ವೆಲ್ ಆಫ್ ಬಿಫೋರ್ ಆಲ್ಸೋ, ಬಿಫೋರ್ ಐ ಗಾಟ್ ಮ್ಯಾರಿಡ್ ಟು ಸಿಂಧು ಆಲ್ಸೋ ವಿ ಆರ್ ವೆಲ್ ಆಫ್. ಐ ವಾಸ್ ಇನ್ US ಅಲ್ಲಿ ಒಳ್ಳೆ ಸ್ಯಾಲ್ರಿ ಇತ್ತು, ಎಲ್ಲ ಇತ್ತು. ಸೊ ಬಿಫೋರ್ ದಟ್ ಆಲ್ಸೋ ವಿ ಆರ್ ವೆಲ್ ಆಫ್. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೀಗ ರೂಪಾ ಅವರ ವಿರುದ್ಧ ರೋಹಿಣಿ ಸಿಂಧೂರಿ ಮತ್ತು ಅವರ ಪತಿ ಅವರು ಏನು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ, ಇದು ಯಾವ ರೀತಿಯಾಗಿ ಅವ್ರ ಅಗೇನೆಸ್ಟಾಗಿ ಹೋಗ್ಬೋದು, FIR ಆಗುತ್ತಾ, ತನಿಖೆ ಯಾವ ರೀತಿಯಾಗಿ ಸಾಗ್ಬೋದು ಅಂತ?
ವಿದ್ಯಾ, ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ರೆಡ್ಡಿ ಕೊಟ್ಟಂತಹ ದೂರನ್ನು ನಿನ್ನೆ ಬಗಲ್ಗುಂಟೆ ಪೊಲೀಸರು ರಿಸೀವ್ ಮಾಡಿಕೊಂಡಿದ್ದಾರೆ. ಅಂದರೆ ಕಂಪ್ಲೇಂಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ನನ್ನ ಪತ್ನಿಯ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ, ಆ ಮೂಲಕ ಕೆಲ ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ, ಹ್ಯಾಕ್ ಮಾಡಿ ಆ ಮೂಲಕ ಫೋಟೋಗಳನ್ನು ತೆಗೆದುಕೊಂಡು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ, ಮತ್ತು ಮಾಧ್ಯಮಗಳಲ್ಲಿ ಇನ್ನೂ ಕೆಲ ಫೋಟೋಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಅವರ ಸರ್ಕಾರಿ ಹುದ್ದೆ ಏನಿದೆ, ಅವರ ಘನತೆ ಮತ್ತು ವೈಯಕ್ತಿಕ ಜೀವನಕ್ಕೆ ಆ ಜೀವನದ ಏನಿದೆ ಅದಕ್ಕೆ ಕುಂದು ತರುವ ಕೆಲಸವನ್ನು ಮಾಡಿದ್ದಾರೆ, ಮಾನಹಾನಿಯನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೊಟ್ಟಿದ್ದರು. ಇದೀಗ ಆ ದೂರಿನ ಆಧಾರದ ಮೇಲೆ ಬಗಲ್ಗುಂಟೆ ಪೊಲೀಸರು ಪೆಟಿಷನನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ಈ ಪಿಟಿಷನ್ ಏನಿದೆ ಇದು NCR ಮೇಲೆ, ಅಂದರೆ ಅವರು ದೂರು ಬಂದಂತಹ ತಕ್ಷಣ ಇನ್ಸ್ಪೆಕ್ಟರ್ ಅವರು ಬಂದು ಕಮಿಷನರ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಬಳಿಕ ಕಮಿಷನರ್ ಅವರು ಪೆಟಿಷನನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಬಳಿಕ ಇದೀಗ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ಪೆಟಿಷನ್ ದಾಖಲಾಗಿದೆ. ಅಂದರೆ ಪೆಟಿಷನನ್ನು ದಾಖಲು ಮಾಡಿಕೊಂಡ್ರೆ ಅವರು ಮುಂದೆ FIR ಮಾಡ್ಕೊಳ್ಬಹುದು. ಆದರೆ NCR ಇಲ್ಲಿ ದಾಖಲಾಗಿಲ್ಲ. NCR ದಾಖಲು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗಿ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. NCR ಅಂತ ಅಂದರೆ ಗಂಭೀರವಲ್ಲದ ಪ್ರಕರಣ ಅಂತೇಳಿ. ಆದರೆ ಇಲ್ಲಿ ಪೆಟಿಷನನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪೆಟಿಷನನ್ನು ದಾಖಲು ಮಾಡಿಕೊಂಡು ಹಿರಿಯ ಅಧಿಕಾರಿಗಳ ಸೂಚನೆಗಾಗಿ ಕಾಯ್ತಿದ್ದಾರೆ, ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನು ನಡೆಸುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಮುಂದೆ FIR ಆದರೂ ಕೂಡ ಆಗಬಹುದು. ಹೀಗಾಗಿ ಹಿರಿಯ ಅಧಿಕಾರಿಗಳು ಮತ್ತು ಕಾನೂನು ತಜ್ಞರ ಜೊತೆ ಬಗಲ್ಗುಂಟೆ ಪೊಲೀಸರು ಇನ್ಸ್ಪೆಕ್ಟರ್ ಅವರು ಚರ್ಚೆಯನ್ನು ನಡೆಸ್ತಿರೋದು. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.